ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ ಬ್ರದರ್ ಏನು ಮಾಡ್ತಿದ್ಯಾ ಆರ್ ಜಿ ಕಂಪ್ನಿಯವರು ಒಂದು ಲೆಟ್ರ್ ಕಳಿಸಿದ್ರು ಎಲ್ಲೋ ಮಿಸ್ ಆಗಿದೆ ಹುಡುಕ್ತಾ ಇದ್ದೀನಿ ಹೇಳು ನನಗೇನೋ ಮತ್ತೆ ಅವ್ರು ಕಾಲ್ ಮಾಡೇ ಮಾಡ್ತಾರೆ ಅನಿಸ್ತಾ ಇದೆ ಇಷ್ಟೆಲ್ಲ ಆದಮೇಲೆ ಅವ್ರು ಮತ್ತೆ ಕಾಲ್ ಮಾಡ್ತಾರಾ ನನಗೇನೋ ಇಲ್ಲ ಅನಿಸ್ತಿದೆ ಬ್ರದರ್ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು ಆ ರಾಂಗ್ ಕಾಲ್ ಮಿಸ್ಗಳು ಮಿಸ್ ಇಲ್ಲದೆ ಕಾಲ್ ಮಾಡೇ ಮಾಡ್ತಾರೆ ನನಗೇನು ನಂಬಿಕೆ ಇಲ್ಲ ಕಣೋ ಗೌರವ್ ನೀನು ಹೇಳ್ದಂಗೆ ಹುಡುಗಿ ಫೋನ್ ಮಾಡಿದಾರೋ ಅದರ್ ನಾನು ಹೇಳಿದ್ಮೇಲೆ ನಿಜ ಆಗಲೇಬೇಕು ಫೋನ್ ಮಾಡು ಹಲೋ ನಾನು ಅಂಜಲಿ ಮಾತಾಡ್ತಿರೋದು ನನಗೆ ಗೊತ್ತಿತ್ತು ನೀವು ಕಾಲ್ ಮಾಡೇ ಮಾಡ್ತೀರಾ ಅಂತ ಈಗ ನಮ್ಮಿಂದ ಏನಾಗಬೇಕು ನಾವು ನಿಮ್ಮ ಜೊತೆ ನಡ್ಕೊಂಡಿದ್ದ ರೀತಿ ತಪ್ಪು ಅನ್ನಿಸ್ತಿದೆ ಹೌದಾ ಅದಕ್ಕೆ ಸಾರಿ ಕೇಳೋಣ ಅನ್ಕೊಂಡಿದ್ದೀವಿ ನಾವು ತುಂಬಾನೇ ಬಿಜಿ ಆದರೂ ಪರವಾಗಿಲ್ಲ ಎಲ್ಲಿ ಬರಬೇಕು ಹೇಳಿ ಎಲ್ಲಿಗೆ ಬರಬೇಕು ಅಂತ ಕೇಳ್ತಿದ್ದಾರೆ ಜೈನಗರ್ ಪಾರ್ಕ್ ಅಂತ ಬರ ಕೇಳು ಸರಿ ಸಂಜೆ ಜಯನಗರ್ ಪಾರ್ಕ್ ಹತ್ರ ಬರ್ತೀರಾ ಓಕೆ ಬರ್ತೀವಿ ಗೌರವ್ ನನಗೇನು ಅಲ್ಲಿ ಹೋಗೋದು ಅಷ್ಟು ಸರಿಯಿಲ್ಲ ಅನ್ಸುತ್ತೋ ಮತ್ತೆ ಏನಾದರೂ ಲಾಕ್ ಆಗ್ಬಿಟ್ರೆ ಬ್ರದರ್ ಈ ಸರ್ತಿ ಕಾಲ್ ಮಾಡಿರೋದು ನನ್ನ ದಿಲ್ಕಿ ದಡ್ಕನ್ ಅವಳು ತುಂಬ ಒಳ್ಳೆಯವಳು ಅಲ್ಲ ಮಾಡಲ್ಲ ಏನು ಏನು ಪ್ಲ್ಯಾನ್ ನಡೀತಾ ಇದೆ ಏನು ಸಮಾಚಾರ ಲೋಕು ನೀನು ಬಾ ಕೂತ್ಕೋ ಅಂದಾಗೆ ಬ್ರದರ್ ಅವ್ರು ನಮ್ಮನ್ನು ಕರೀತಾ ಇರೋದು ಯಾಕೆ ಅಂತ ನಿಂಗಿನ್ನೂ ಅರ್ಥ ಆಗಿಲ್ವಾ ಇಲ್ಲ ಅವ್ರು ಬರ್ತಾ ಇರೋದು ಇದಕ್ಕೆ ಈ ಸರ್ತಿ ನಾನು ಬರ್ತೀನಿ ಕಣೋ ನಿಮ್ಮ ಜೊತೆ ಬೇಡ ಯಾಕೆ ಯಾಕೆ ಬೇಡ ಮೇಜರ್ ಸರ್ ವಯಸ್ಸಿನ ಹುಡುಗಿರ ಜೊತೆ ನೀವು ಯಾಕೆ ಈ ವಯಸ್ಸಲ್ಲಿ ಹುಡುಗಿರ್ ನೋಡೋದು ರಿಸ್ಕ್ ನಿಮಗೆ ಬೇಕಾ ಲೇ ಕೊಕೋ ವೈನ್ ಎಷ್ಟೇ ಹಳೇದಾದ್ರೂ ಕಿಕ್ ಜಾಸ್ತಿ ಕಣೋ ಬೆಲೆನೂ ಜಾಸ್ತಿ ಮೊದಲು ನಿನ್ನ ಡಿಸಿಪ್ಲಿನ್ ಕಲ್ತ್ಕೋ ಬರೆಯುವಂತೆ ಹೋಗ ಹಾರಾಡೋ ಲವ್ ಬರ್ಡ್ಸ್ ಮಧ್ಯೆ ನೀನ್ ಯಾಕೆ ಲೋಕೋ ಸುಮ್ಮನೆ ಡಿಸ್ಟರ್ಬೆನ್ಸು ಲೇ ಮಗನೇ ನನಗೆ ಡೈಲಾಗ್ ಹೊಡಿತಿದ್ಯೇನೋ ಲವ್ ನನ್ನ ಬಿಟ್ಬಿಟ್ಟು ನೀವು ಅದು ಲವ್ನ ಹ್ಯಾಕ್ ಸಕ್ಸಸ್ ಮಾಡ್ಕೋತಿರೋ ನಾನು ನೋಡ್ತೀನಿ ಕಣ್ರು ನಿಮ್ಮ ಲವ್ ಫ್ಲಾಪ್ ಇದು ನನ್ನ ಶಾಪ ತಿಳ್ಕೊ ಹಲೋ ಬ್ಯಾಚುಲರ್ ತಾತ ನಿಮ್ಗೊಂದು ವಿಷಯ ಗೊತ್ತಾ ಏನು ಮದುವೆ ಆಗದೆ ಇರೋ ಗಂಡಸು ಏನೇ ಶಾಪ ಕೊಟ್ಟು ತಟ್ಟಲ್ವಂತೆ ಹ್ಞೂ ಚಿಕ್ಕ ಯಜಮಾನ್ರೆ ಎಂತ ಮುತ್ತಿನಂತ ಮಾತು ಹೇಳಿದ್ರಿ ಇವ್ರ ಶಾಪನ ನೀವು ವರ ಅಂತ ತಿಳ್ಕೊಳ್ಳಿ ತಗೊಳ್ಳಿ ನೀವು ತಗೊಳ್ಳಿ ಹ್ಞೂ ತಗೊಳ್ಳಿ ಹೋಗೋ ಮೇಡ ನಿಮಗೆ ಕಷಾಯನ ಸರಿ ಹೋಗೋ ಏ ಮೊಮ್ಮಕ್ಕಳ ಹಕ್ಕಿ ಎಷ್ಟೇ ಎತ್ತರ ಹಾರಿದ್ರೂ ಕಾಳು ತಿನ್ನೋ ಭೂಮಿ ಬರಲೇಬೇಕಮ್ಮ ಹಾಗೆ ನೀವು ಕೂಡ ಏನೇ ಅದು ನನ್ನ ಹತ್ರಕ್ಕೆ ಬರಲೇಬೇಕಪ್ಪ ಬ್ರದರ್ ನಮ್ಮ ದಿಲ್ಕಿ ದಡ್ಕನ್ ಇನ್ನೂ ಬಂದಿಲ್ವಲ್ಲ
ವೈ ಬ್ರದರ್ ವಾಟ್ ಹ್ಯಾಪನ್ ಏನು ಆ ಕಡೆನೇ ನೋಡ್ತಿದ್ಯಾ ನಮ್ಮ ಹುಡುಗಿರು ಏನಾದರೂ ಬಂದ್ರ ಒಂದ್ಸಲಿ ಆ ಕಡೆ ನೋಡು ಮತ್ತೆ ಇಟ್ರಲ್ಲಪ್ಪ ಬಾಂಬು ಏನು ಮಾಡೋದು ಏನು ಮಾಡದ ಎಸ್ಕೇಪ್ ಅಬ್ಬಾ ಸದ್ಯ ತಪ್ಪಿಸ್ಕೊಂಡ್ವಿ ನಾನು ಹೇಳಿದೆ ತಾನೇ ಬೇಡ ಅಂತ ಏನ್ ರೀ ಬರೋಕ್ ಹೇಳಿದ್ದು ನಾವು ತುಂಬಾ ಬಿಜಿ ಅದೇನ್ ಹೇಳಬೇಕು ಸ್ವಲ್ಪ ಬೇಗ ಹೇಳಿ ಅದು ನಾನು ಮಾಡಿದ ತಪ್ಪಾಯ್ತು ದಯವಿಟ್ಟು ಕ್ಷಮಿಸಿಬಿಡಿ ಏನೋ ಗೊತ್ತಿಲ್ಲದರ ಹೀಗಾಯ್ತು ಆಮೇಲೆ ಅಷ್ಟೇನಾ ಥೂ ನಿಮ್ಮ ಅಷ್ಟೇ ಇನ್ನೇನ್ ಇರುತ್ತೆ ನಮ್ಮನ್ನ ನೀವು ಮಿಸ್ ಮಾಡ್ಕೊಳ್ಳಿಲ್ವಾ ಮಿಸ್ ಫಸ್ಟ್ ಡೈರಿ ನಮ್ಮ ಕೈಗೆ ಬರಲಿ ಆಮೇಲೆ ನೀವೇ ಮಿಸ್ ಆಗಬೇಕು ಹಾಗ ಮಾಡ್ತೀನಿ ನೋಡಿ ನಮ್ಮ ಮನೆಯಿಂದ ತಂದಿರೋ ಆ ಡೈರಿನ ದಯವಿಟ್ಟು ವಾಪಸ್ ಕೊಟ್ಬಿಡಿ ಅದು ನಮ್ಮ ತಾಯಿ ಪರ್ಸನಲ್ ಡೈರಿ ಹಾಗೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾವ ಡೈರಿ ನಮಗೆ ಗೊತ್ತು ಆ ಡೈರಿ ನಿಮ್ಮ ಹತ್ರನೇ ಇದೆ ಅಂತ ಇಲ್ವಲ್ಲ विषय गोता ना ओद नमगू तुम्बा फील आयतु इनफैक्ट नावे तकुअ विषय गोत्तायतु निम्म तायिगे अण्ण अत्तिगे इद्दारे अंत अवरु निम्म अप्प अम्मंगे एष्टु अवमान माडिदारे गोत्ता अदन्न ओदुत्ता इद्रे नमगे रक्त कुदितित्तु नोडि नीवु अवर मेले सेड तीरिसिकोळ्ळलेबेकु यावुदे कारणक्कू अवरन्न नीवु सुम्मने बिडबेडि ನಿಮ್ಮ ಕೆಲಸಕ್ಕೆ ಅದೇನ್ ಹೆಲ್ಪ್ ಬೇಕಿದ್ರು ಕೇಳಿ ನಾವು ಅದನ್ನ ಮಾಡ್ತೀವಿ ಏನಂತೀಯ ಬ್ರದರ್ ಹೌದು ಹೌದು ನೀವು ಅವರ ಮೇಲೆ ರಿವೆಂಜ್ ತಗೊಳ್ಳಲೇಬೇಕು ಆಗ್ಲೇ ನಿಮ್ಮ ತಂದೆ ತಾಯಿಗೆ ಸಮಾಧಾನ ಆಗೋದು ರೀ ನೀವು ಯಾರು ಅದನ್ನೆಲ್ಲ ನಮಗೆ ಹೇಳೋಕೆ ಬೇರೆವ ಡೈನ ಓದಿದ್ದು ಅಲ್ಲ ನಮಗೆ ಪಾಠ ಹೇಳಕ್ಕೆ ಬರ್ತೀರಾ ಕಾವ್ಯ ಸುಮ್ಮನೆ ಇರಮ್ಮ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ನೋಡಿ ನಿಮ್ಮ ಮಾವಂಗೆ ಇಬ್ಬರು ಗಂಡಮಕ್ಕಳು ಇದ್ದಾರೆ ಅವರಿಗೆ ಮೋಸ್ಟ್ಲಿ ನಮ್ಮೇಜವರೇ ಆಗಿರಬೇಕು ಅತ್ತೆ ಮಕ್ಕಳು ಅಂತ ಅವರು ನಿಮ್ಮ ಹತ್ರ ನಾಟಕ ಮಾಡ್ಕೊಂಡ್ರೆ ಲೌಗಿ ಮಾಡಿಬಿಟ್ಟಿರಾ ಸ್ವಲ್ಪ ಹುಷಾರಾಗಿರಿ ಹಲೋ ಅದೆಲ್ಲ ನಿಮಗೆ ಯಾಕ್ರಿ ಅವರು ಸಿಕ್ಕಿದ್ರೆ ನಮಗೆ ಲವ್ ಮಾಡ್ತೀವೋ ಅಥವಾ ಕೊಲೆನೇ ಮಾಡ್ತೀವೋ ಅದೆಲ್ಲ ನಿಮಗೆ ಯಾಕ್ರಿ ನಾವು ನಿಮ್ಮ ಒಳ್ಳೆದಕ್ಕೆ ಹೇಳ್ತಿರೋದು ಏನ್ರಿ ನೀವು ಒಳ್ಳೆದು ಕೇಳೋದು ನಿಮ್ಮ ತಲೆ ಥೂ ಸ್ವಂತದಲ್ಲಿ ಮದುವೆ ಆದ್ರೆ ಹುಟ್ಟೋ ಮಕ್ಕಳ ಕೈ ಕಾಲುಗಳು ಸೊಟ್ಟಿಗಿರ್ತಾವಂತೆ ಅದಕ್ಕೆ ಹೇಳಿದೆ ಅಷ್ಟೇ ಥ್ಯಾಂಕ್ಸ್ ಹೇಳಿದ್ದಕ್ಕೆ ಆಮೇಲೆ ನಿಮ್ಮ ಮದುವೆ ಫಿಕ್ಸ್ ಆಯ್ತಾ ಕ್ಯಾನ್ಸಲ್ ಆಯ್ತಾ ನಿಮ್ಮಿಂದನೇ ಆ ಸಂಬಂಧ ಕ್ಯಾನ್ಸಲ್ ಆಗಿದ್ದು ಪ್ಲೀಸ್ ಕೋಪ ಮಾಡ್ಕೋಬೇಡಿ ಡೈರಿ ಕೊಟ್ಟಿದ್ದಾಯ್ತಲ್ಲ ಹೋಗ್ತಾ ಇರಿ ಸಮಾಧಾನ ಡೈರಿ ವಾಪಸ್ ಕೊಟ್ಟಿದ್ದಕ್ಕೆ ಎಂತ ಮರ್ಯಾದೆ ಮಾಡಿದ್ರಿ ಹ್ಮ್ ಶಬಾಷ್ ನಿಮ್ಮಂತವರು ಇರೋದಿಂದನೇ ಮಳೆ ಬೆಳೆ ಚೆನ್ನಾಗಿ ಆಗ್ತಿರೋದು ಸಾಕು ಸಾಕು ಹೋಗ್ತೀರಿ ಈಗ ಸರಿ ನಾವು ಇನ್ ಬರ್ತೀವಿ ರ
ಸರಿ ನಮ್ಮನ್ನ ಜ್ಞಾಪಕ ಇಟ್ಕೊಳ್ಳಿ ಮರಿಬೇಡಿ ಹೂ ನಿಮ್ಮ ಅಕ್ಕ ಅವರು ಅಣ್ಣ ಅತ್ತೆ ಅಂತ ಸಂಬಂಧರಲ್ಲಿ ಕತೆ ಹೇಳ್ತಾ ಇದ್ದಾರೆ ಒಂದ್ಸಲಿ ಡೈರಿನ ಓದೋಣ ಅಕ್ಕ ಹೌದು ಕಾವ್ಯ ನಾವು ಈ ಡೈರಿ ಓದಿದ್ರೇನೆ ನಮಗೆ ನಿಜ ಏನು ಅಂತ ಗೊತ್ತಾಗೋದು ना ಓದಿದ್ದು ಆಯ್ತು ಅದರಲ್ಲಿದ್ದ ರಹಸ್ಯನ ತಿಳ್ಕೊಂಡಿದ್ದು ಆಯ್ತು ಯಾಕಮ್ಮ ನಮ್ಮಿಂದ ಆ ವಿಷಯನ ಮುಚ್ಚಿಟ್ಟಿದ್ರಿ ಅಪ್ಪ ನೀವು ಕೂಡ ಆ ವಿಷಯ ನಮಗೆ ಯಾಕೆ ಹೇಳಲಿಲ್ಲ ಅದನ್ನ ನಾನು ನಿಮಗೆ ಹೇಳದೇ ಇರೋದಿಕ್ಕೆ ನಿಮ್ಮಮ್ಮನೆ ಕಾರಣ ಅಮ್ಮ ಎಲ್ಲ ಸರಿ ಹೋಗೋವರೆಗೂ ನಿಮಗೆ ಯಾರಿಗೂ ಹೇಳಬಾರದು ಅಂತ ನಿಮ್ಮಮ್ಮ ಭಾಷೆ ತಗೊಂಡಿದ್ರು ಸರಿ ಹೋಗೋದ ಚಾನ್ಸ್ ಇಲ್ಲ ಅಷ್ಟೊಂ ಕೀಳಾಗಿ ನೋಡಿರೋ ಅತ್ತೆ ಮಾವನ ಜೊತೆ ಮತ್ತೆ ಒಂದಾಗೋದ ಸಾಧ್ಯನೇ ಇಲ್ಲ नावे हो केल्ती अल्लम्मा कारणक निम्मन्न गोलाड्सिद्रु खंडित मनुष्य अल्ल अंजलि नम संबंध नान अंद्रे नम अण्णन पंच प्राण अल्लम्मा निम्मेल अष्टोंद प्राण इट्टिरोरु इष्टेल्ल अवमान याक माडिद्रु किल्वोम्मे परिस्थितिगळु आ तर माडिस्बिडुत्तम्म नावु यावत्तू संबंधन दूर माड्कोंडु जीवन माडबारदु संबंध जोतेने जीवन माडबेकु आग्ले नावु नडेसो जीवनक्के ओंदु अर्थ सिगोदु विषय द्वेषिस्तीवि ನಿಮಗಾದ ನ್ಯಾಯಕ್ಕೆ ನಿಮ್ಮ ಮಕ್ಕಳಾಗಿ ನಾವು ನಿಮಗೆ ನ್ಯಾಯ ಒದಗಿಸ್ತೀವಿ ನಿಮ್ಮ ಯಾವುದೇ ಕಾರಣಕ್ಕೂ ಅವರನ್ನ ದ್ವೇಷಿಸಬಾರದು ಯಾಕೆ ಯಾಕೆ ದ್ವೇಷಿಸಬಾರದು ಅವರು ಮಾಡಿರೋ ಸರಿನಾ ಅದೇನೇ ಇರಲಿ ಎಷ್ಟೇ ಆದರೂ ಅವರು ನಿಮ್ಮ ಅತ್ತೆ ಮಾವನೇ ತಾನೆ ಅಂಜಲಿ ಕಾವ್ಯ ನಿಮಗೊಂದು ಆಸೆ ಇದೆ ನೀವು ಅವರ ಮನೆ ಸೊಸೆ ಆಗಬೇಕು ಅಂತ
ಬೀದಿ ಲೋಗೋರ್ನ ಮದುವೆ ಆಗ್ತೀವಿ, ಆದ್ರೆ ಆ ಮನೆಗೆ ಮಾತ್ರ ಸೊಸೆ ಆಗಿ ಹೋಗಲ್ಲ. ಹೌದಮ್ಮ, ನೀವು ಆ ತರ ಕನಸು ಕಾಣಬೇಡಿ, ಅದು ಯಾವತ್ತೂ ನನಸಾಗಲ್ಲ. ನಿಮ್ಗೆ ಅಷ್ಟೊಂದು ಅವಮಾನ ಮಾಡಿರೋರ ಮನೆಗೆ ನಾವು ಸೊಸೆಯಾಗಿ ಹೋಗಕ್ಕೆ ಹೇಗೆ ಸಾಧ್ಯ? ವಿಶಾಲು, ನಾವೆಷ್ಟೋ ಸಾರಿ ಆಗಿದ್ದನ್ನೆಲ್ಲ ಮರೆತು ಅವ್ರ ಮನೆ ಬಾಗ್ಲಿಗೆ ಹೋಗಿದ್ದೀವಿ, ಆದರೆ ಅವ್ರು ನಡ್ಕೊಂಡಿದ್ದ ರೀತಿ, ನಾವು ಅವ್ರಿಗೆ ಬೇಕಾಗಿಲ್ಲ ಅಂದ್ರೆ ಅವರು ನಮಗೆ ಬೇಕಾಗಿಲ್ಲ. ನಿನ್ನ ಆಸೆನ ನೀನು ಮರ್ತ್ಬಿಡು. ಇಲ್ಲ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ, ಸೇಡ್ ತೀರಿಸ್ಕೊಂಡೇ ತೀರಿಸ್ಕೊಂತೀನಿ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚರಿ ಪ್ರಿಯದರ್ಶಿನಿ. ಇಲ್ಲಿ ಮಲಿಕೊಂಡಿದ್ರೆ ಹಳೆದೆಲ್ಲ ನೆನಪು ಬರುತ್ತಪ್ಪ. ಏನು ಹೇಳ್ತೀಯ, ಒಂದ್ಸರ್ತಿ ನಾವು ಫ್ಲೈಟ್ನಲ್ಲಿ ಹೋಗ್ತಾ ಇದ್ದೀವಿ, ಕೆಳಗಡೆ ಬಂಬಾರ್ಡ್ಮೆಂಟ್ ಶುರುವಾಗಿ ಹೋಗಿದೆ, ನಮ್ಮ ಆಫೀಸರ್ ನಮ್ಮ ಕ್ಯಾಪ್ಟನ್ನು ಮುಂದೆ ಕೂತಿದ್ದಾರೆ, ಏನಾಗ್ಬಿಡ್ತು? ಒಂದ್ಸರ್ತಿ ಇದಕ್ಕೆ ನಮ್ಮ ಫ್ಲೈಟ್ಗೆ ಏಟು ಬಿದ್ದೋಯ್ತು, ಫ್ಲೈಟ್ ಹೀಗೆ ಬಂದರೆ ಬೀಳೋಕೆ ಹೋಗ್ತಾ ಇದೆ, ಮಾತಾಡ್ತಾ ಇಲ್ಲ. ನಿಮ್ಮ ಹಣೆ ಬರೋಕ್ಕೆ ನನ್ನನ್ನು ಬಿಡೋಲ್ಬೇಡ್ರು ಅಲ್ವೋ? ಬಹಳ ಫಾಸ್ಟ್ ಆಗಿದ್ದೀರ, ಬಹಳ ಫಾಸ್ಟ್ ಆಗಿದ್ದೀರ. ಇದು ಹೀಗೆ ಮುಂದುವರೆದ್ರೆ ನಾಳೆ ನಿಮ್ಮ ಮಕ್ಕಳನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ನಿಮ್ಮ ಹುಡುಗ ಆಮೇಲೆ ತಾಳಿ ಕಟ್ತೀರ. ಕರ್ಮ ಕರ್ಮ ಅತ್ತ, ಐಡಿಯಾ ಒಂಥರ ಚೆನ್ನಾಗೇ ಇದೆ ಬ್ರದರ್, ಯಾವುದಕ್ಕೂ ಟ್ರೈ ಮಾಡೋಣ. ಈ ವಿಷಯ ನಿಮ್ಮ ಅಮ್ಮನಿಗೆ ಗೊತ್ತಾಗಲಿ, ನಿಮ್ಮ ಕಥೆ ಮುಗಿಸ್ತಾಳೆ, ಜೊತೆಗೆ ನನ್ನ ಕಥೆನೂ ಅಷ್ಟೇ. ನೀವೆಲ್ಲಿ ಸಿಗಾಕೊಂತೀರ? ಸೈಲೆಂಟಾಗಿ ಎಸ್ಕೇಪ್ ಆಗ್ಬಿಡ್ತೀರ? ಇದಕ್ಕೇನು ಕಮ್ಮಿ ಇಲ್ಲ, ಇದಕ್ಕೆ ಬೇರೆ ಮೂಡ ಪ್ಯಾಂಟ್ ಬೇರೆ ಹಾಕ್ಕೊಂಡಿರೋ. ತಾತ ನೀವು ಬಿಡಿ ಕಿಲಾಡಿ, ಅದಕ್ಕೆ ಇದುವರೆಗೂ ನಿಮ್ಮ ಯಾವ ಹಗರಣಗಳು ಆಚೆನೆ ಬಂದಿಲ್ಲ. ಹಗರಣ ಏಯ್, ನಾನ್ಯಾವ ಹಗರಣದ ಸಿಕ್ಕಾಕೊಂಡಿದ್ದೀನೋ? ಸುಮ್ಮನೆ ಬಾಯಿಗೆ ಬಂದದ್ದು ಮಾತಾಡಬೇಡ. ಹ್ಞೂ, ನನಗೆಲ್ಲ ಗೊತ್ತು, ನಮಗೆ ಎಲ್ಲ ಮೂಲಗಳಿಂದಲೂ ಮಾಹಿತಿ ಬಂದಿದೆ. ಬರುತ್ತೆ, ಇನ್ನೇನು ಕೆಲಸ ನಿನ್ನ ಮಾಹಿತಿ ಕಲೆಕ್ಟ್ ಮಾಡೋದಲ್ದೆ. ಚಿಕ್ಕೇಟ್ ಮನ್ರೆ, ನೀವು ಹೇಳ್ತಾ ಇರೋದು ಸರಿ ಇದೆ, ನನಗೂ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಬಿಡಿ, ಸ್ಟ್ರಿಕ್ಟಾಗಿ ಎನ್ಕ್ವೈರಿ ಮಾಡಿಬಿಡಿ. ಹಲೋ, ನಮಗೆ ನಿಮ್ಮ ಹಗರಣಗಳ ಬಗ್ಗೆನೂ ಮಾಹಿತಿ ಇದೆ. ಗೌರವ್, ಯಾವುದು ಶ್ವರ್ಷಿಟ್ಟು ಹೊಸದೇನೋ? ಯಾವಾಗ ತಗೊಂಡೆ? ನನಗೂ ಒಂದು ತರೋದು ಬಿಡ್ವೇನಾ? ಲೋಕೋ, ಆಗಲೇ ಪ್ಲೇಟ್ ಚೇಂಜಾ? ನೋ ನೋ ನೋ, ಐ ವಿಲ್ ಸಿಂಗ್ ದ ಸೇಮ್ ಸಾಂಗ್. ಏನು ಮೇಜರ್ ಸರ್, ನಾನು ಹೀಗೆ ಹಾಗೆ ಅಂತ ಬಿಲ್ಡಪ್ ಕೊಡ್ತಾ ಇದ್ರಿ, ಈಗ ಸರೆಂಡ್ರ? ಏ ಕುಕ್ಕು, ಏನೋ ಸೀದು ವಾಸನೆ ಇದೆ, ಹೋಗೋ ನೋಡ್ಕೊಂಬ. ಹೋಗ, ಏನು ವಾಸನೆ ಇಲ್ಲ, ನನಗೆ ನಿಮ್ಮ ನಾಟಕ ಗೊತ್ತು. ತಗೊಳ್ಳಿ ಚಿಕ್ಕ ಮನ್ರೆ, ನೀವು ತಗೊಳ್ತೀನಿ. ನಿಮ್ದು ಕಕ್ಕಾಯ ಬೇಡ, ಹೋಗು. ಅಮ್ಮವ್ರು ಕುಡಿಲೇಬೇಕು ಅಂದ್ರು. ಬೇಡ, ಹೋಗೋ. ಸರಿ, ಶಂಕದಿಂದ ಬಂದ್ರೇನೆ ತಿತ್ತಿರ್ತಾ, ಅವರೇ ಕುಡಿಸ್ತಾರೆ.
ಗೌರವ್ ಸಾಕು ಸುಮ್ಮನಿರ ಪಾಪ ತಾತನ ಮುಖ ನೋಡು ಎಷ್ಟು ಡಲ್ ಆಗಿದೆ ತಾತ ಸಾರಿ ಪ್ಲೀಸ್ ತಾತ ರಿಯಲಿ ಸಾರಿ ತಾತ ತಾತ ಸರಿ ಬೇಡ ಎಲ್ಲಿವರೆಗೂ ಬಂತು ನಿಮ್ಮ ಲವ್ ಪ್ರಕರಣ ನಾ ಹೊಸ ಡೆವಲಪ್ಮೆಂಟ್ಸ್ ಇದೆಯಾ ಈಗ ಕಾಲ್ ಮಾಡ್ತಾ ಇದೀನಿ ಮಾಡಿದ್ಮೇಲೆ ಹೇಳ್ತೀನಿ ತಾತ ಈಗ ನೋಡಿ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ ಅಕ್ಕ ಇಲ್ಲಿ ನೋಡು ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಹಲೋ ಹಾಯ್ ಅಂಜಲಿ ನೀವು ಹಾಯ್ ಲೋ ಹಾಯ್ ಕಾವ್ಯ ಹಾ ನಿಮ್ಮ ಹಾಯ್ನ ನಿಮ್ಮತ್ರನೇ ಇಟ್ಕೊಳ್ಳಿ ಕಾಲ್ ಮಾಡಿದ್ ಯಾಕೆ ಅದು ನಮ್ಮೊಳಗೆ ಏನೋ ಒಂದತರ ಕೆಮಿಸ್ಟ್ರಿ ವರ್ಕ್ ಔಟ್ ಆಗ್ತಿದೆ ಹಾಗೆ ನಿಮಗೂ ಅನ್ಸ್ತಿದ್ಯಾ ಅಂತ ಕಾಲ್ ಮಾಡಿದ್ವಿ ಓ ಹೌದಾ ನಮಗೆ ಕೆಮಿಸ್ಟ್ರಿ ಬಯಾಲಜಿ ಏನು ವರ್ಕ್ ಆಗ್ತಿಲ್ಲ ಒಳ್ಳೆ ಡಾಕ್ಟರ್ ಇದ್ರೆ ಹೋಗಿ ತೋರಿಸ್ಕೊಳ್ಳಿ ಹೋ ಹೋಗಿದ್ವಿ ಅವರು ಇದು ಅದೇ ಅಂದ್ರು ಆ ಅದೇ ಅಂದ್ರೆ ಯಾವುದು ಲವಾಲಜಿ ಏಯ್ ಯಾಕೆ ಖರ್ಚಿಗೆ ಏನಾದ್ರು ಬೇಕಾ ಬ್ರದರ್ ಹೂ ಅನ್ನು ಅದೇನ್ ಕೊಡ್ತಾರೋ ನೋಡೋಣ ಈಗ ಸುಮ್ಮನೆ ಇದ್ರೆ ಸರಿ ಇಲ್ಲ ಅಂದ್ರೆ ಗೊತ್ತಲ್ಲ ಏನ್ ಗೊತ್ತಲ್ಲ ಯಾಕೆ ನಮ್ಮ ಪೊಲೀಸ್ ಅಂಕಲ್ ಕೊಟ್ಟಿದ್ದು ಇಷ್ಟ ಬೇಗ ಮರ್ತ್ಬಿಟ್ರಾ ಅದೆಲ್ಲ ಇರ್ಲಿ ಅಂಜಲಿ ಅವರೇ ನೀವು ಯಾಕೆ ಏನು ಮಾತಾಡ್ತಾನೆ ಇಲ್ಲ ನಿಮ್ಮ ಹತ್ರ ಮಾತಾಡೋದಿಕ್ಕೆ ಏನು ವಿಷಯ ಇದೆ ಹೇಳಿ ಅಯ್ಯೋ ಹಾಗೆಲ್ಲ ಅನ್ಬೇಡಿ ಮಾತಾಡೋಕೆ ಶುರು ಮಾಡಿದ್ರೆ ಎಷ್ಟೊಂದು ವಿಷಯ ಇರುತ್ತೆ ಆಮೇಲೆ ಏನು ಇಲ್ವಾ ಏಯ್ ಏನು ಏನು ಬೇಕಾಗಿತ್ತು ಅದು ಡೈರಿ ವಾಪಸ್ ಕೊಟ್ಟವಲ್ಲ ಅದಕ್ಕೆ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ನಲ್ಲ ಅಷ್ಟೇನಾ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿ